ನಿಮ್ಮ ಮಗಳಿಗಾಗಿ ಒಂದು ಒಳ್ಳೆಯ ಅಂದವಾದ ಬಟ್ಟೆಯನ್ನು ಹುಡುಕುತ್ತಿದ್ದೀರಾ ಅಥವಾ ನಿಮ್ಮ ಸ್ನೇಹಿತರ ಮಗಳಿಗೆ ಯಾವ ಉಡುಗೊರೆ ಕೊಡಬೇಕೆಂದು ಚಿಂತಿಸುತ್ತಿದ್ದೀರಾ ಇನ್ನು ಯೋಚಿಸಬೇಡಿ ಈ ವಿಡಿಯೋದಲ್ಲಿ ರಿವರ್ಸಿಬಲ್ ಪಿನೋಫರ್ ಡ್ರೆಸ್ ಅನ್ನು ಹೊಲೆಯುವುದನ್ನು ನೀವು ಕಲಿಯುತ್ತೀರಾ ಇದು ಹೊಲೆಯಲು ಸುಲಭ ಮತ್ತು ಉತ್ತಮವಾದ ಉಡುಗೊರೆಯೂ ಕೂಡ ಅಲ್ಲದೆ ಒಂದು ಪರ್ಫೆಕ್ಟ್ ಔಟ್ಫಿಟ್ ಕೂಡ ಬೇಕಾಗಿರುವ ವಸ್ತುಗಳು ಎರಡು ಕೋಆರ್ಡಿನೇಟಿಂಗ್ ಪ್ರಿಂಟ್ಸ್ ಅಥವಾ ಸಾಲಿಡ್ ಪ್ರಿಂಟ್ ಕಾಂಬಿನೇಷನ್ ಇರುವ 45 ಇಂಚ್ ಅಗಲ ಇರುವ 1 ಮೀಟರ್ ಬಟ್ಟೆ www.ushasoft.com ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ರಿವರ್ಸಿಬಲ್ ಪಿನೋಫೋರ್ ಡ್ರೆಸ್ ಇನ್ ಟೆಂಪ್ಲೇಟ್ ವಾಟರ್ ಎರೇಸಬಲ್ ಮಾರ್ಕರ್ ಕತ್ತರಿ ಬಟ್ಟೆಗೆ ಹೊಂದುವ ದಾರ ಮತ್ತು ಪೆನ್ ಟೆಂಪ್ಲೇಟ್ ನಲ್ಲಿ ತೋರಿಸಿರುವಂತೆ ಬಟ್ಟೆಯನ್ನು ಕತ್ತರಿಸಿಕೊಳ್ಳಬೇಕು ಹೊರಗಿನ ಮತ್ತು ಒಳಗಿನ ಬಟ್ಟೆಯ ಪೀಸ್ ಅನ್ನು ಜೋಡಿಸಿಕೊಂಡು ಮಾರ್ಕ್ ಮಾಡಿರುವುದರ ಮೇಲೆ ಹೊಲೆಯಬೇಕು ನಂತರ ಹಿಂಭಾಗದ ವಿನ್ಯಾಸ ಮಾಡುವುದು ಇದಕ್ಕೆ ಹಿಂಬದಿಯ ಪ್ಯಾಟರ್ನ್ನ ವಿರುದ್ಧ ಅಂಚನ್ನು ಜೋಡಿಸಿದ ಭುಜದ ಭಾಗವನ್ನು ಹೊಲೆಯುವುದು ಹಂತ 1 ಟೆಂಪ್ಲೇಟ್ನಲ್ಲಿರುವಂತೆ ಮಾರ್ಕ್ ಮಾಡಿ ಕಟ್ ಮಾಡುವುದು ಯಾವುದಾದರೂ ಅಂದವಾದ ಒಳ್ಳೆ ಚಿತ್ರವಿರುವ ಬಟ್ಟೆಯನ್ನು ತೆಗೆದುಕೊಳ್ಳಿ ನಾವು ಈ ರೀತಿಯ ಚಿತ್ರವಿರುವ ಬಟ್ಟೆಯನ್ನು ತೆಗೆದುಕೊಂಡಿದ್ದೇವೆ ಇದನ್ನು ಇಲ್ಲಿ ತೋರಿಸಿರುವಂತೆ ಅರ್ಧಕ್ಕೆ ಮಡಚಿ ಈ ವಿಡಿಯೋಗಾಗಿ ನಾವು ಇದನ್ನು ಬಲಗಡೆ ಮತ್ತು ಇದನ್ನು ಹಿಂಭಾಗವೆಂದು ಅಂದುಕೊಳ್ಳೋಣ ಈಗ ರಿವರ್ಸಿಬಲ್ ಪಿನೋಫೋರ್ ಡ್ರೆಸ್ನ ಟೆಂಪ್ಲೇಟ್ ಅನ್ನು ಬಟ್ಟೆಯ ಹಿಂಬದಿಯಲ್ಲಿ ಇಡೋಣ ಈ ಟೆಂಪ್ಲೇಟ್ 4-5 ವರ್ಷದ ಹುಡುಗಿಯದಾಗಿರುತ್ತದೆ ಬಟ್ಟೆಯ ಮೇಲೆ ಟೆಂಪ್ಲೇಟ್ ಅನ್ನು ಇಡುವಾಗ ಆನ್ ಫೋಲ್ಡ್ ಎನ್ನುವ ಜಾಗಕ್ಕೆ ಮಡಿಕೆ ಬಂದಿರುವುದನ್ನು ಖಚಿತಪಡಿಸಿಕೊಳ್ಳಿ ಟೆಂಪ್ಲೇಟ್ನಲ್ಲಿ ಸೂಚಿಸಿರುವಂತೆ ಇದು ಹಿಂಭಾಗ ಇದು ಮುಂಭಾಗ ಬೀಡೆಡ್ ಪಿನ್ನಿನ ಸಹಾಯದಿಂದ ಬಟ್ಟೆಯನ್ನು ಭದ್ರವಾಗಿ ಪಿನ್ ಮಾಡಿ ಬಟ್ಟೆಯ ಎರಡೂ ಪದರಕ್ಕೆ ಪಿನ್ ಹಾಕಿದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಿ ಇದು ಮಾರ್ಕ್ ಮಾಡುವಾಗ ಬಟ್ಟೆಯನ್ನು ಭದ್ರಗೊಳಿಸುತ್ತದೆ ಈಗ ಮಾರ್ಕರ್ ತೆಗೆದುಕೊಂಡು ಟೆಂಪ್ಲೇಟ್ನಲ್ಲಿರುವಂತೆ ಮಾರ್ಕ್ ಮಾಡಿ ಇದಾದ ಮೇಲೆ ಪಿನ್ಗಳನ್ನು ತೆಗೆದು ಮಾರ್ಕ್ ಮಾಡಿರುವುದರ ಮೇಲೆ ಕತ್ತರಿಯ ಸಹಾಯದಿಂದ ಕಟ್ ಮಾಡಿ ಕಟ್ ಮಾಡಿರುವ ಬಟ್ಟೆ ಹೀಗೆ ಕಾಣಬೇಕು ಈಗ ಇನ್ನೊಂದು ರಿವರ್ಸಿಬಲ್ ಬಟ್ಟೆಯನ್ನು ಹೊಲೆಯೋಕೆ ಪ್ರಾರಂಭಿಸೋಣ ನಿಜವಾದ ಬಟ್ಟೆಯನ್ನು ಹೋಲುವಂತಹ ಇನ್ನೊಂದು ಬಟ್ಟೆಯನ್ನು ತೆಗೆದುಕೊಂಡು ಅರ್ಧಕ್ಕೆ ಮಡಚಿ ಬಟ್ಟೆಯ ಹಿಂಭಾಗದಲ್ಲಿ ಕೆಲಸ ಮಾಡೋಣ ನೆನಪಿರಲಿ ಇದು ಬಟ್ಟೆಯ ಹಿಂಭಾಗ ಮತ್ತು ಇದು ಮುಂಭಾಗ ಈ ಬಟ್ಟೆಯ ಮೇಲೂ ನಾವು ಟೆಂಪ್ಲೇಟ್ ಅನ್ನು ಇಡಲಿದ್ದೇವೆ ಅದೇ ವಿಧಾನವನ್ನು ಅನುಸರಿಸಿ ಟೆಂಪ್ಲೇಟ್ ಅನ್ನು ಇಟ್ಟು ಪೆನ್ ಅಥವಾ ಚಾಕ್ನಲ್ಲಿ ಮಾರ್ಕ್ ಮಾಡಿ ಆನಂತರ ಕತ್ತರಿಸಿ ಎರಡನೆಯ ಹಂತ ಎರಡು ಬಟ್ಟೆಯನ್ನು ಜೋಡಿಸೋಣ ಎರಡು ಬಟ್ಟೆಯನ್ನು ಒಂದರ ಮೇಲೊಂದು ಇಡಿ ಬಲಭಾಗ ಬಲಭಾಗವನ್ನು ನೋಡುವಂತೆ ಇಟ್ಟು ಪಿನ್ ಮಾಡಿ ಈಗ ಪಿನ್ ಮಾಡಿರುವ ಬಟ್ಟೆಯನ್ನು ಊಷಾ ಜೆನೋಮಿ ಬಾಬಿ ಸ್ಯೂಯಿಂಗ್ ಮಿಷಿನ್ ಹತ್ತಿರ ತೆಗೆದುಕೊಂಡು ಹೋಗಿ ಭುಜದ ಒಂದು ಭಾಗವನ್ನು ಪ್ರೆಸರ್ ಫುಟ್ನಲ್ಲಿ ಇಟ್ಟು ಡಯಲ್ ಅನ್ನು ಚೆಕ್ ಮಾಡಿ ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಎನಲ್ಲಿ ಸೆಟ್ ಮಾಡಿ ಇದು ಸ್ಟ್ರೇಟ್ ಸ್ಟಿಚ್ಗಾಗಿ ಮತ್ತು ಸ್ಟಿಚ್ನ ಲೆಂತ್ 2.5 ಇರಬೇಕು ಹೊಲೆಯಲು ಪ್ರಾರಂಭಿಸಿ ಮತ್ತು ಸ್ವಲ್ಪ ಹೊಲೆದ ನಂತರ ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ ಇದು ಹೊಲಿಗೆಯನ್ನು ಭದ್ರಗೊಳಿಸುತ್ತದೆ ಇನ್ನೊಂದು ತೋಳಿನವರೆಗೂ ಹೀಗೆ ಹೊಲೆಯುತ್ತಾ ಬನ್ನಿ ಹಾಗೆ ಹೊಲೆಯುತ್ತಾ ಪಿನ್ಗಳನ್ನು ತೆಗೆಯಿರಿ
ಕೊನೆಯನ್ನು ತಲುಪಿದಾಗ ಇನ್ನೊಂದು ಭಾಗಕ್ಕೆ ಹೋಗುವ ಮುನ್ನ ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಈಗ ಆರ್ಮ್ ಹೋಲ್. ಈಗ ಸದ್ಯಕ್ಕೆ ಭುಜದ ಭಾಗವನ್ನು ಹಾಗೆ ಬಿಡೋಣ. ಹೊಲಿಗೆಯನ್ನು ಮುಂದುವರಿಸುತ್ತಾ ಇನ್ನೊಂದು ಕೊನೆಯವರೆಗೂ ಹೊಲೆಯೋಣ. ಪಿನ್ಗಳನ್ನು ಜಾಗ್ರತೆಯಿಂದ ತೆಗೆಯಿರಿ. ಮೊದಲಿನಂತೆ ಭುಜದ ಭಾಗವನ್ನು ಬಿಟ್ಟು ಹೊಲೆಯಲು ಪ್ರಾರಂಭಿಸಿ. ಈಗ ಕತ್ತಿನ ಭಾಗವನ್ನು ಹೊಲೆಯೋಣ. ಎಲ್ಲಾ ಕಡೆನೂ ಹೊಲೆದು ಅಂತ್ಯದಲ್ಲಿ ರಿವರ್ಸ್ ಹೊಲಿಗೆ ಹಾಕಿ. ಇನ್ನೊಂದು ಭಾಗ ಬಾಕಿ ಇದೆ. ಇದರಲ್ಲೂ ಭುಜದ ಭಾಗವನ್ನು ಬಿಟ್ಟು ಹೊಲೆಯಿರಿ. ತುದಿಯವರೆಗೂ ಹೊಲೆಯುತ್ತಾ ಹೋಗಿ ಅಂತ್ಯದಲ್ಲಿ ರಿವರ್ಸ್ ಹೊಲಿಗೆ ಹಾಕಿ ಮುಗಿಸಿ. ಒಳ್ಳೆಯ ಫಿನಿಶಿಂಗ್ ಕೊಡಲು ಹೆಚ್ಚುವರಿ ದಾರವನ್ನು ಕತ್ತರಿಸಿ. ನೆನಪಿರಲಿ, ಯಾವುದೇ ಭುಜದ ಭಾಗವನ್ನು ಹೊಲೆದಿಲ್ಲ. ಆದರೆ ಕತ್ತಿನ ಭಾಗ, ಕೈ ಭಾಗ ಮತ್ತು ಬಟ್ಟೆಯ ಅಂಚನ್ನು ಹೊಲೆದಿದ್ದೇವೆ. ನಾವೀಗ ಬಟ್ಟೆಯ ಮೇಲೆ ಸ್ಲ್ಯಾಶಸ್ ಸೃಷ್ಟಿಸಬೇಕು. ಬಾಟಮ್ನಿಂದ ಶುರು ಮಾಡಿ. ಸೈಡ್ ಸೀಮ್ ಅನ್ನು ಕತ್ತರಿಸದಂತೆ ನೋಡಿಕೊಳ್ಳಿ. ಬಾಟಮ್ ಆದ ನಂತರ ಕೈಭಾಗ ಮತ್ತು ಕತ್ತಿನ ಭಾಗದಲ್ಲೂ ಹೀಗೆ ಮಾಡೋಣ. ಈ ನಾಚಸ್ ಸರ್ಕ್ಯುಲರ್ ಸೀಮ್ ಅನ್ನು ಫ್ಲಾಟ್ ಮಾಡಲು ಸಹಾಯ ಮಾಡುತ್ತೆ. ಇದರಿಂದ ನಿಮ್ಮ ಹುಡುಗಿ ಹಾಕಿಕೊಂಡ ಬಟ್ಟೆ ಭದ್ರವಾಗಿ ನಿಲ್ಲುತ್ತದೆ. ಈಗ ಹೊಲೆಯದೇ ಇರುವ ಒಂದು ಭುಜದ ಭಾಗವನ್ನು ತೆಗೆದುಕೊಂಡು ಒಳಗಿಂದ ಹೊರಕ್ಕೆ ವಿಡಿಯೋದಲ್ಲಿ ತೋರಿಸಿರುವಂತೆ ತಿರುಗಿಸಿ. ನಿಧಾನವಾಗಿ ಮಾಡಿ, ಏಕೆಂದರೆ ಹಾಕಿರುವ ಹೊಲೆಗೆ ಬಿಚ್ಚಿ ಬರಬಾರದು. ಎಲ್ಲ ಅಂಚನ್ನು ಸರಿಪಡಿಸಿ ನೇರ ಮಾಡಿ.
ಸೀಮ್ ಲೈನ್ ತಿರುಗದೆ ನೇರವಾಗಿರಲು ಅದನ್ನು ಐರನ್ ಮಾಡಬೇಕು. ಐರನ್ ಮಾಡುವಾಗ ಅದನ್ನು ಹೊಂದಿಸಿಕೊಳ್ಳಿ. ನೀವು ಐರನ್ ಮಾಡಿರುವ ಕಡೆ ಮತ್ತು ಮಾಡದೇ ಇರುವ ಕಡೆ ವ್ಯತ್ಯಾಸವನ್ನು ಈಗಾಗಲೇ ಕಾಣಬಹುದು. ಮೂರನೇ ಹಂತ, ಡ್ರೆಸ್ನ ಹಿಂಭಾಗವನ್ನು ಹೊಲೆಯುವುದು. ವಿಡಿಯೋದಲ್ಲಿ ತೋರಿಸಿರುವಂತೆ ಮುಂಭಾಗದ ತೆರೆದಿರುವ ಭುಜದ ಭಾಗವನ್ನು ತೆಗೆದುಕೊಂಡು ಹಿಂಭಾಗಕ್ಕೆ ತನ್ನಿ. ಮುಂಭಾಗದ ಭುಜದ ಬಟ್ಟೆಯನ್ನು ಕಾಲು ಇಂಚು ಒಳಕ್ಕೆ ಮಡಚಿ. ಇದು ಸ್ವಲ್ಪ ಟ್ರಿಕಿಯಾಗಿರುತ್ತದೆ, ಎಚ್ಚರದಿಂದ ಹೊಲೆಯಿರಿ. ಮುಂಭಾಗ ಮಡಿಚಿದ ಮೇಲೆ ಹಿಂಭಾಗದ ಭುಜದ ಭಾಗವನ್ನು ಇದಕ್ಕೆ ಸೇರಿಸಿ ಹೀಗೆ ಪಿನ್ ಮಾಡಿ. ಇದೇ ಕ್ರಮವನ್ನು ಇನ್ನೊಂದು ಕಡೆನೂ ಮಾಡೋಣ. ಹಿಂಭಾಗದ ಭುಜದ ಬಟ್ಟೆಯನ್ನು ಮುಂಭಾಗದ ಭುಜದ ಬಟ್ಟೆಯ ಹತ್ತಿರದಲ್ಲಿಟ್ಟು ಮುಂಭಾಗದ ಭುಜದ ಬಟ್ಟೆಯನ್ನು ಕಾಲು ಇಂಚು ಒಳಕ್ಕೆ ಮಡಿಚಿ. ಇದನ್ನು ನೀಟಾಗಿ ಮಾಡಿ. ನಂತರ ಹಿಂಭಾಗದ ಭುಜದ ಭಾಗವನ್ನು ಒಳಕ್ಕೆ ಹಾಕಿ ನಂತರ ಪಿನ್ ಮಾಡಿ. ನಮ್ಮ ಸುಂದರವಾದ ರಿವರ್ಸಿಬಲ್ ಪಿನೋಫರ್ ಡ್ರೆಸ್ ಮುಕ್ಕಾಲು ಭಾಗ ಸಿದ್ಧವಾಗಿದೆ. ಈಗ ಪಿನ್ ಮಾಡಿರುವ ಭುಜದ ಭಾಗವನ್ನು ಹೊಲೆಯೋಣ. ಪ್ರೆಸ್ಸರ್ ಫುಟ್ಟಿಗೆ ಭುಜದ ಬಟ್ಟೆಯ ಒಂದು ಅಂಚನ್ನಿಟ್ಟು ಹೊಲೆಯಲು ಪ್ರಾರಂಭಿಸಿ. ಹೊಲೆಯುತ್ತಾ ಪಿನ್ಗಳನ್ನು ತೆಗೆಯಿರಿ, ರಿವರ್ಸ್ ಹೊಲಿಗೆಯನ್ನು ಹಾಕಿ. ಈ ವಿಧಾನ ಬಹಳ ಮುಖ್ಯ. ಇದೇ ವಿಧಾನವನ್ನು ಇನ್ನೊಂದು ಕಡೆನೂ ಅನುಸರಿಸಿ. ಹೊಲಿಗೆಯನ್ನು ಮುಗಿಸಿದ ನಂತರ ಒಳ್ಳೆ ಫಿನಿಷಿಂಗ್ ಕೊಡಲು ಹೆಚ್ಚುವರಿ ದಾರಗಳನ್ನು ಕತ್ತರಿಸಿ. ನಮ್ಮ ಡ್ರೆಸ್ ಈಗ ಸಿದ್ಧವಾಗಿದೆ. ಇದು ಮುಂಭಾಗ ಮತ್ತು ಇದು ಹಿಂಭಾಗ. ನೀವು ಇದನ್ನು ತಿರುಗಿಸಿ ಕೂಡ ಹಾಕಿಕೊಳ್ಳಬಹುದು. ನಾವು ಕೈಭಾಗ, ಕತ್ತು ಮತ್ತು ಭುಜದ ಭಾಗವನ್ನು ಹೊಲೆದಿದ್ದೇವೆ. ಎಷ್ಟು ಮುದ್ದಾಗಿದೆ ಅಲ್ವಾ? ಈ ರಿವರ್ಸಿಬಲ್ ಪಿನೋಫರ್ ಡ್ರೆಸ್ನಲ್ಲಿ ನಿಮ್ಮ ಮಗಳು ಇದಕ್ಕಿಂತ ಮುದ್ದಾಗಿ ಕಾಣುತ್ತಾಳೆ. ಇದು ಎರಡು ಡ್ರೆಸ್ನಂತೆ ಉಪಯೋಗಿಸಬಹುದು. ಪ್ರತಿ ಬಾರಿ ಹೊಸ ಡ್ರೆಸ್ ಅನ್ನು ನಿಮ್ಮ ಮಗಳು ಧರಿಸಬಹುದು. ನೀವು ಬೇರೆ ಬೇರೆ ರೀತಿಯ ಬಟ್ಟೆಯಿಂದ ವಿಧ ವಿಧವಾಗಿ ಹೊಲೆಯಬಹುದು.